ಓಂ ಶಾಂತಿ. ಮುರುಳಿಯ ದಿನಾಂಕ 26/6/2021. ಪ್ರಾತಃ ಮುರುಳಿ. ಬಾಪ್ತಾದ ಮಧುಬನ. ಬಾಬಾ ಹೇಳ್ತಾರೆ, ಮಧುರ ಮಕ್ಕಳೇ, ತಂದೆಯ ಶ್ರೀಮತವಾಗಿದೆ ಈ ಹಳೆಯ ಪ್ರಪಂಚದಿಂದ ತಮ್ಮ ಮುಖವನ್ನು ತಿರುಗಿಸಿಕೊಳ್ಳಿರಿ. ಜೀವನ್ಮುಕ್ತಿಗಾಗಿ ನೀವು ದೈವಿ ಮ್ಯಾನರ್ಸ್ ಧಾರಣೆ ಮಾಡಿಕೊಳ್ಳಿ. ಪ್ರಶ್ನೆ: ಯಾವ ಮ್ಯಾನರ್ಸನ್ನು ತಂದೆಯ ವಿನಃ ಯಾರೂ ಕಲಿಸಲು ಸಾಧ್ಯವಿಲ್ಲ? ಉತ್ತರ: ಪವಿತ್ರರಾಗುವುದು ಮತ್ತು ಅನ್ಯರನ್ನು ಮಾಡುವುದು ಎಲ್ಲದಕ್ಕಿಂತ ದೊಡ್ಡ ದೈವಿ ಮ್ಯಾನರ್ಸ್ ಆಗಿದೆ. ನೀವು ಗೃಹಸ್ಥದಲ್ಲಿದ್ದರೂ ಪವಿತ್ರರಾಗಿ. ಈ ಶಿಕ್ಷಣವನ್ನು ಒಬ್ಬ ತಂದೆಯು ಕೊಡುತ್ತಾರೆ, ಮತ್ತಾರೂ ಕೊಡಲು ಸಾಧ್ಯವಿಲ್ಲ. ನೀವು ಮಕ್ಕಳದು ಬೇಹದ್ದಿನ ಸನ್ಯಾಸವಾಗಿದೆ. ನೀವು ಈ ಹಳೆಯ ಪ್ರಪಂಚವನ್ನೇ ಬುದ್ಧಿಯಿಂದ ಮರೆಯುತ್ತೀರಿ. ನಿಮಗೆ ತಿಳಿದಿದೆ, ಪವಿತ್ರತೆಯ ಧಾರಣೆಯಿಂದ ಉಳಿದೆಲ್ಲ ಮ್ಯಾನರ್ಸ್ ಸ್ವತಃವಾಗಿಯೇ ಬರುತ್ತದೆ. ಗೀತೆ: ಇಂದು ಅಂಧಕಾರದಲ್ಲಿದ್ದಾರೆ ಮಾನವರು. ಓಂ ಶಾಂತಿ. ಮಕ್ಕಳು, ಗೀತೆಯ ಒಂದು ಸಾಲನ್ನು ಕೇಳಿದಿರಿ. ಒಂದು ಕಡೆ ಇಡೀ ಪ್ರಪಂಚವಿದೆ ಅಂದರೆ ಭಕ್ತಿ ಮಾರ್ಗದವರಿದ್ದಾರೆ, ಮತ್ತೊಂದು ಕಡೆ ನೀವು ಜ್ಞಾನ ಮಾರ್ಗದವರಿದ್ದೀರಿ. ಅವರು ಭಕ್ತಿಯ ಏಣಿಯನ್ನು ಹತ್ತುತ್ತಿರುತ್ತಾರೆ ಮತ್ತು ನೀವು ಮಕ್ಕಳು ಜ್ಞಾನದ ಏಣಿಯನ್ನು ಹತ್ತುತ್ತೀರಿ. ಮಕ್ಕಳಿಗೆ ತಿಳಿದಿದೆ, ಅರ್ಧಕಲ್ಪದಿಂದ ಭಕ್ತಿಯ ಏಣಿಯನ್ನು ಹತ್ತಲಾಗುತ್ತದೆ. ಭಕ್ತಿಯೂ ಸಹ ಮೊದಲು ಅವ್ಯಭಿಚಾರಿಯಾಗಿರುತ್ತದೆ, ನಂತರ ಕೊನೆಯಲ್ಲಿ ವ್ಯಭಿಚಾರಿಯಾಗುತ್ತದೆ. ಮನುಷ್ಯರು ಸಂಪೂರ್ಣ ಅಂಧಶ್ರದ್ಧೆಯಲ್ಲಿ ಬಂದು ಬಿಡುತ್ತಾರೆ, ಏನನ್ನೂ ತಿಳಿದುಕೊಳ್ಳುವುದಿಲ್ಲ. ನಾವು ಅಂಧಕಾರದಲ್ಲಿದ್ದೇವೆ, ಸದ್ಗುರು ಇಲ್ಲದಿದ್ದರೆ ಘೋರ ಅಂಧಕಾರ ಎಂದು ಹಾಡುತ್ತಾರೆ. ಗುರುಗಳಂತೂ ಇಲ್ಲಿ ಅನೇಕರಿದ್ದಾರೆ. ಹಾಗಾದರೆ ಸತ್ಯವಾದ ಗುರು ಯಾರು? ಸಾಧು, ಸಂತ, ಮಹಾತ್ಮ, ಭಕ್ತ ಮೊದಲಾದವರೆಲ್ಲರೂ ಸಾಧನೆ ಮಾಡುತ್ತಾರೆ ಅಥವಾ ನೆನಪು ಮಾಡುತ್ತಾರೆ. ಶಾಸ್ತ್ರ, ವೇದ, ಉಪನಿಷತ್ ಇತ್ಯಾದಿಗಳನ್ನು ಓದುತ್ತಾರೆ. ಆದರೂ ಮತ್ತೆ ಹೇಳುತ್ತಾರೆ, ಭಗವಂತನು ಬಂದಾಗಲೇ ನಮ್ಮ ಸದ್ಗತಿ ಮಾಡುವರು ಎಂದು. ಸದ್ಗತಿದಾತನಿಗೆ ಪತಿತ ಪಾವನ ಎಂದು ಹೇಳಲಾಗುತ್ತದೆ. ಈಗ ನೀವು ಮಕ್ಕಳು ಘೋರ ಅಂಧಕಾರದಲ್ಲಿ ಇಲ್ಲ, ನೀವು ಜ್ಞಾನದ ಬೆಳಕಿನೆಡೆಗೆ ಬಂದಿದ್ದೀರಿ. ಪತಿತ ಪಾವನ ತಂದೆಯನ್ನು ಅರಿತುಕೊಂಡಿದ್ದೀರಿ ಹಾಗೂ ಅವರನ್ನು ನೆನಪು ಮಾಡುತ್ತೀರಿ. ಯಾವ ಮಗು ಎಷ್ಟು ನೆನಪು ಮಾಡುವರು ಮತ್ತು ಜ್ಞಾನದ ಧಾರಣೆ ಮಾಡಿಕೊಳ್ಳುವರು, ಅಷ್ಟು ಅವರ ಅಜ್ಞಾನ ಅಂಧಕಾರವು ವಿನಾಶವಾಗುತ್ತದೆ. ಬೆಳಕಿನೆಡೆಗೆ ಕರೆದುಕೊಂಡು ಹೋಗುವರು ಒಬ್ಬ ತಂದೆಯಾಗಿದ್ದಾರೆ. ಜ್ಞಾನಾಂಜನವನ್ನು ಸದ್ಗುರು ಕೊಟ್ಟರು ಎಂದು ಹೇಳುತ್ತಾರೆ. ಇದು ಯಾವುದೇ ಕಾಡಿಗೆ ಅಲ್ಲ, ಜ್ಞಾನದ ಮಾತಾಗಿದೆ. ಜ್ಞಾನದ ಜೊತೆ ಯೋಗವೂ ಇದೆ. ಮನುಷ್ಯರು ಭಕ್ತಿಯನ್ನು ಕಲಿಸುತ್ತಾರೆಂದರೆ ಅವರೊಂದಿಗೂ ಯೋಗವಿರುತ್ತದೆ. ಈಗ ನೀವು ಮಕ್ಕಳ ಬುದ್ಧಿಯೋಗವು ನಿರಾಕಾರ ಪರಂಪಿತ ಪರಮಾತ್ಮನ ಜೊತೆ ಜೋಡಿಸಲ್ಪಟ್ಟಿದೆ. ನೀವು ಮಕ್ಕಳಲ್ಲೂ ನಂಬರ್ ವಾರ್ ಇದ್ದಾರೆ. ಇಡೀ ವಿಶ್ವದಲ್ಲಿ ನಿಮ್ಮ ವಿನಃ ಮತ್ಯಾವ ಮನುಷ್ಯ ಮಾತ್ರರ ಬುದ್ಧಿಯೋಗವು ಪರಂಪಿತ ಪರಮಾತ್ಮ ಸರ್ವಶಕ್ತಿವಂತನ ಜೊತೆ ಇಲ್ಲ. ನೀವು ತಂದೆ ಹಾಗೂ ಮುಕ್ತಿ ಜೀವನ್ಮುಕ್ತಿ ಧಾಮದೊಂದಿಗೆ ಯೋಗವನ್ನು ಇಡಬೇಕಾಗಿದೆ. ಒಳ್ಳೆಯ ದೈವಿ ಮ್ಯಾನರ್ಸ್ ಬೇಕಾಗಿದೆ. ಈ ಸಮಯದಲ್ಲಿ ಎಲ್ಲರದೂ ಆಸುರಿ ನಡವಳಿಕೆಯಾಗಿದೆ. ಪರಂಪಿತ ಪರಮಾತ್ಮನ ಗುಣಗಾನ ಮಾಡಲಾಗುತ್ತದೆ, ಏಕೆಂದರೆ ಅವರು ಮನುಷ್ಯ ಸೃಷ್ಟಿಯ ಬೀಜರೂಪ ಸತ್ಯ ಚೈತನ್ಯನಾಗಿದ್ದಾರೆ, ಆನಂದ ಸಾಗರ ಜ್ಞಾನ ಸಾಗರನಾಗಿದ್ದಾರೆ, ಸದಾಕಾಲಕ್ಕಾಗಿ ಪವಿತ್ರತೆಯ ಸಾಗರನಾಗಿದ್ದಾರೆ. ಅವರದಿದು ಅವಿನಾಶಿ ಪದವಿಯಾಗಿದೆ. ಮತ್ಯಾವುದೇ ಮನುಷ್ಯರ ಪದವಿಯು ಅವಿನಾಶಿಯಾಗಿರುವುದಿಲ್ಲ. ಭಲೇ ನೀವೀಗ ಜ್ಞಾನಸಾಗರ ಪವಿತ್ರತೆಯ ಸಾಗರರಾಗುತ್ತೀರಿ, ಆದರೆ ಅಲ್ಪಕಾಲಕ್ಕಾಗಿ. ತಂದೆಯು ಹೇಳುತ್ತಾರೆ, ನಾನು ಬೇಹದ್ದಿನ ಸಾಗರನಾಗಿದ್ದೇನೆ. ನಿಮ್ಮನ್ನು ಬೇಹದ್ದಿನವರನ್ನಾಗಿ ಮಾಡಲು ಸಾಧ್ಯವಿಲ್ಲ. ಹಾಗಿದ್ದರೆ ಸೃಷ್ಟಿಯ ನಾಟಕವು ಹೇಗೆ ನಡೆಯುತ್ತದೆ? 84 ಜನ್ಮಗಳನ್ನು ಹೇಗೆ ಪಡೆಯುತ್ತೀರಿ? ಆದ್ದರಿಂದ ನೀವು ಸದಾಪಾವನರಾಗಲು ಸಾಧ್ಯವಿಲ್ಲ.
ಕೇವಲ 21 ಜನ್ಮಗಳಿಗಾಗಿ ಪಾವನರಾಗುತ್ತೀರಿ. ಇದಕ್ಕೆ 21 ಪೀಳಿಗೆ ಎಂದು ಬರೆಯಲಾಗಿದೆ. ನೀವು ಸದಾ ಕಾಲಕ್ಕಾಗಿ ಪಾವನರಾಗುವುದು ಈ ಡ್ರಾಮಾದಲ್ಲಿ ನಿಯಮವಿಲ್ಲ. ನಾನು ಸದಾ ಪಾವನನಾಗಿದ್ದೇನೆ, ಪರಮಧಾಮದಲ್ಲಿರುತ್ತೇನೆ. ನನ್ನ ಬಳಿ ಜ್ಞಾನ, ಪವಿತ್ರತೆ ಮುಂತಾದ ಖಜಾನೆಗಳಿವೆ. ನೀವು ಇದನ್ನು ಮರೆತು ಹೋಗುತ್ತೀರಿ. ಆದ್ದರಿಂದ ಈ ಸಮಯದಲ್ಲಿ ತಂದೆಯು ಬಂದು ಮಕ್ಕಳನ್ನು ಘೋರ ಅಂಧಕಾರದಿಂದ ತೆಗೆದು ಜ್ಞಾನ ಮತ್ತು ಯೋಗದಿಂದ ಪವಿತ್ರರನ್ನಾಗಿ ಮಾಡುತ್ತಾರೆ. ನಾನು ಪರಮಧಾಮದಿಂದ ಬಂದಿದ್ದೇನೆ, ಈಗ ನನ್ನನ್ನು ನೆನಪು ಮಾಡಿರಿ ಎಂದು ತಂದೆಯ ವಿನಃ ಮತ್ತಾರೂ ಹೇಳಲು ಸಾಧ್ಯವಿಲ್ಲ. ಈ ನನ್ನ ಮಹಾವಾಕ್ಯಗಳನ್ನು ಯಾರೂ ಕಾಪಿ ಮಾಡಲು ಸಾಧ್ಯವಿಲ್ಲ. ನಾನು ಬರುವುದೇ ನೀವು ಮಕ್ಕಳನ್ನು 21 ಜನ್ಮಗಳಿಗೆ ರಾಜರಿಗೂ ರಾಜರನ್ನಾಗಿ ಮಾಡಲು. ಅಂದ ಮೇಲೆ ಆಗಬೇಕಲ್ಲವೇ? ಯಾರು ಕಲ್ಪದ ಮೊದಲು ಆಗಿದ್ದರೋ ಅವರೇ ಆಗುವರು. ಎಷ್ಟು ಮಂದಿ ಪವಿತ್ರರಾಗುತ್ತಾರೆ, ಎಷ್ಟು ಮಂದಿ ಅಜಮೀಳರಂತಹ ಪಾಪಿಗಳಾಗುತ್ತಾರೆ, ಎಷ್ಟು ಅಶುದ್ಧ ಮೈಲಿಗೆಯಾಗಿ ಬಿಡುತ್ತಾರೆ ಎಂಬುದನ್ನು ನೀವು ತಿಳಿದುಕೊಂಡಿದ್ದೀರಿ. ಮೈಲಿಗೆ ವಸ್ತ್ರಗಳನ್ನು ತಂದೆಯೇ ಬಂದು ಸ್ವಚ್ಛ ಮಾಡುತ್ತಾರೆ. ಆತ್ಮವೇ ಮೈಲಿಗೆಯಾಗುತ್ತದೆ. ತಂದೆಯು ಆತ್ಮರಿಗೆ ತಿಳಿಸುತ್ತಾರೆ, ಮಾಯಾ ರಾವಣನು ನಿಮ್ಮನ್ನು ಎಷ್ಟೊಂದು ಮೈಲಿಗೆಯನ್ನಾಗಿ ಮಾಡಿಬಿಟ್ಟಿದ್ದಾನೆ. ಕೇವಲ ಇದೊಂದು ಜನ್ಮದ ಮಾತಲ್ಲ, ಜನ್ಮ ಜನ್ಮಾಂತರದ ಮಾತಾಗಿದೆ. ಇಂತಹ ಆತ್ಮರನ್ನು ಸ್ವಚ್ಛ ಮಾಡಲು ಲಕ್ಷ್ಯದ ಸೋಪನ್ನು ಅಥವಾ ಗುರಿ ಕೊಡುತ್ತೇನೆ. ಮಕ್ಕಳೇ, ನನ್ನನ್ನು ನೆನಪು ಮಾಡಿದಾಗ ನಂದಿ ಹೋಗುತ್ತಿರುವ ನೀವು ಆತ್ಮರು ಈ ಯೋಗದಿಂದ ಮತ್ತೆ ಜಾಗೃತರಾಗುವಿರಿ. ಆದರೆ ಎಷ್ಟೆಷ್ಟು ನನ್ನನ್ನು ನೆನಪು ಮಾಡುತ್ತೀರೋ ಅಷ್ಟೇ ಆಗುತ್ತೀರಿ. ತಂದೆಯು ಸ್ಮೃತಿ ತರಿಸುತ್ತಿದ್ದಾರೆ. ನಾನು ನಿಮ್ಮನ್ನು ಸ್ವರ್ಗದಲ್ಲಿ ಕಳಿಸಿದ್ದೆನು ಮತ್ತು ಮಾಯೆಯು ಮೈಲಿಗೆಯನ್ನಾಗಿ ಮಾಡಿದೆ. ಈಗ ಪುನಃ ನಾನು ನಿಮ್ಮನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡಲು ಬಂದಿದ್ದೇನೆ. ಈ ಬ್ರಹ್ಮಾರವರ ತನುವಿನಿಂದ ಶಿಕ್ಷಣವನ್ನು ನೀಡುತ್ತಿದ್ದೇನೆ. ಹೇ ಮಕ್ಕಳೇ, ಲೌಕಿಕ ತಂದೆಯನ್ನು ಬುದ್ಧಿಯಿಂದ ಮರೆಯಿರಿ. ದೇಹಸಹಿತ ದೇಹದ ಎಲ್ಲ ಸಂಬಂಧಗಳನ್ನು ಮರೆತು ತಂದೆಯಾದ ನನ್ನನ್ನು ನೆನಪು ಮಾಡಿರಿ. ಆಗ ನಿಮ್ಮ ಆತ್ಮವು ಸ್ವಚ್ಛವಾಗುತ್ತಾ ಹೋಗುವುದು. ನಿಮಗೆ ಭವಿಷ್ಯದಲ್ಲಿ ಹೊಸ ಶರೀರವೂ ಸಿಗುವುದು. ತತ್ವಗಳೂ ಸಹ ಸತ್ವಪ್ರಧಾನವಾಗುತ್ತವೆ ಎಂದು ತಂದೆಯು ಆತ್ಮರೊಂದಿಗೆ ಮಾತನಾಡುತ್ತಾರೆ. ಹೇಳುತ್ತಾರೆ, ಈಗ ಈ ಹಳೆಯ ಪ್ರಪಂಚವನ್ನು ಮರೆಯುತ್ತಾ ಹೋಗಿ ನನ್ನನ್ನು ನೆನಪು ಮಾಡುತ್ತಾ ಹೋದರೆ ನನ್ನ ಬಳಿ ಬಂದು ನಂತರ ಸ್ವರ್ಗದಲ್ಲಿ ಹೋಗುವಿರಿ. ಇದು ಹಳೆಯ ಪ್ರಪಂಚವಾಗಿದೆ. ಇದರಲ್ಲಿ ಯಾವುದೇ ವಸ್ತುವನ್ನು ತಯಾರು ಮಾಡಿದರೆ ಅದಕ್ಕೆ ಹೊಸ ಹೆಸರನ್ನು ಇಟ್ಟು ಬಿಡುತ್ತಾರೆ. ಉದಾಹರಣೆಗೆ ಹೊಸ ದೆಹಲಿ, ಹಳೆಯ ದೆಹಲಿ ಎಂದು ಹೇಳುತ್ತಾರೆ. ಆದರೆ ಪ್ರಪಂಚವಂತೂ ಹಳೆಯದಲ್ಲವೇ? ಈಗ ನೀವು ಮಕ್ಕಳ ಬುದ್ಧಿಯೋಗವು ಈ ಹಳೆಯ ಪ್ರಪಂಚದಿಂದ ದೂರ ಸರಿಯಬೇಕು. ನೀವಾತ್ಮರ ಮನೆಯು ನಿರ್ವಾಣಧಾಮವಾಗಿದೆ. ಈಗ ಅಲ್ಲಿಗೆ ಹೋಗಬೇಕು. ಆದುದರಿಂದ ತಮ್ಮನ್ನು ಆತ್ಮ ಎಂದು ನಿಶ್ಚಯ ಮಾಡಿಕೊಂಡು ನನ್ನನ್ನು ನೆನಪು ಮಾಡಿರಿ. ಆಗ ಅಂತ್ಯಮತಿ ಸೋಗತಿಯಾಗುವುದು. ಮನುಷ್ಯರು ಅನೇಕರನ್ನು ನೆನಪು ಮಾಡುತ್ತಾರೆ. ಕೆಲವರು ಗುರುಗಳನ್ನು, ಕೆಲವರು ಕೃಷ್ಣನನ್ನು ನೆನಪು ಮಾಡುತ್ತಾರೆ. ಆದರೆ ಕೃಷ್ಣನು ಎಲ್ಲಿಂದ ಬಂದನು ಇದು ಯಾರಿಗೂ ಗೊತ್ತಿಲ್ಲ. ಎಲ್ಲರೂ ಪುನರ್ಜನ್ಮದಲ್ಲಿ ಬರಲೇಬೇಕು ಎಂಬುದನ್ನು ಮನುಷ್ಯರು ತಿಳಿದುಕೊಂಡಿಲ್ಲ. ಈ ಪುನರ್ಜನ್ಮದ ಪದ್ಧತಿಯು ಸೃಷ್ಟಿಯ ಆದಿಯಿಂದಲೂ ನಡೆದು ಬಂದಿದೆ. ಸೃಷ್ಟಿಯ ಆದಿಯಲ್ಲಿ ದೇವಿ ದೇವತೆಗಳಿದ್ದರು. ಅವಶ್ಯವಾಗಿ ಪುನರ್ಜನ್ಮವು ಅಲ್ಲಿಂದಲೇ ಆರಂಭವಾಗಿದೆ. ಮೊಟ್ಟ ಮೊದಲ ಪವಿತ್ರ ಮನುಷ್ಯ ಶ್ರೀಕೃಷ್ಣನಾಗಿದ್ದಾನೆ. ಆದ್ದರಿಂದ ಲಕ್ಷ್ಮೀನಾರಾಯಣರಿಗಿಂತಲೂ ಶ್ರೀಕೃಷ್ಣನ ಮಹಿಮೆ ಹೆಚ್ಚು ಇದೆ. ಏಕೆಂದರೆ ಮಕ್ಕಳು ಪವಿತ್ರ ಸತೋಪ್ರಧಾನರಾಗಿರುವುದರಿಂದ ಮಕ್ಕಳ ಮಹಿಮೆಯ ಗಾಯನವಿದೆ. ಆದ್ದರಿಂದ ಕೃಷ್ಣನ ಮಹಿಮೆಯು ಹೆಚ್ಚಾಗಿದೆ. ಆದರೆ ಕೃಷ್ಣಪುರಿ ಎಲ್ಲಿದೆ ಎಂಬುದು ಯಾರಿಗೂ ಗೊತ್ತಿಲ್ಲ. ಸತ್ಯಯುಗಕ್ಕೆ ವೈಕುಂಠವೆಂದು ಹೇಳುತ್ತಾರೆ. ಆದರೆ ಕೃಷ್ಣನನ್ನು ದ್ವಾಪರದಲ್ಲಿದ್ದನೆಂದು ಏಕೆ ಹೇಳಿದ್ದಾರೆಯೋ ಗೊತ್ತಿಲ್ಲ. ಕೃಷ್ಣನು ಮತ್ತಾವುದೇ ಸಮಯದಲ್ಲಿ ಅದೇ ನಾಮರೂಪದಿಂದ ಬರಲು ಸಾಧ್ಯವಿಲ್ಲ. ಅದೇ ಹೆಸರು ಮತ್ತೊಂದು ಜನ್ಮದಲ್ಲಿ ಇರಲು ಸಾಧ್ಯವಿಲ್ಲ. ಶ್ರೀಕೃಷ್ಣನು ಸತ್ಯಯುಗದಲ್ಲಿದ್ದನು. ನಿಮಗೆ ತಿಳಿದಿದೆ, ಈ ಜಗದಂಬೆ ಜಗತ್ಪಿತನು ಹೋಗಿ ಲಕ್ಷ್ಮೀನಾರಾಯಣರಾಗುತ್ತಾರೆ.
ಸತ್ಯಯುಗಕ್ಕೆ ಕೃಷ್ಣಪುರಿ ಎಂದು ಹೇಳಲಾಗುತ್ತದೆ. ಈಗಂತೂ ಕಂಸಪುರಿಯಾಗಿದೆ. ಇವೆಲ್ಲವೂ ಆಸುರಿ ಹೆಸರುಗಳಾಗಿವೆ. ಅಲ್ಲಿ ದೈವಿ ಸಂಪ್ರದಾಯದವರಿದ್ದರೂ ಇಲ್ಲಿ ಆಸುರಿ ಸಂಪ್ರದಾಯದವರಿದ್ದಾರೆ. ತಂದೆಯು ಮಕ್ಕಳಿಗೆ ಇದೆಲ್ಲವನ್ನೂ ಸಂಗಮದಲ್ಲಿಯೇ ತಿಳಿಸುತ್ತಾರೆ. ಅವರು ರಚಯಿತನಾಗಿದ್ದಾರೆ. ಅವರಿಗೆ ಮನುಷ್ಯ ಸೃಷ್ಟಿಯ ಬೀಜ ರೂಪನೆಂದು ಹೇಳಲಾಗುತ್ತದೆ. ಅಂದ ಮೇಲೆ ಅವಶ್ಯವಾಗಿ ಹೊಸ ಮನುಷ್ಯ ಸೃಷ್ಟಿಯನ್ನು ರಚಿಸುತ್ತಾರೆ. ಬಾಬಾ, ತಾವು ಪತಿತ ಪಾವನನಾಗಿದ್ದೀರಿ. ಈ ಪತಿತ ಸೃಷ್ಟಿಯನ್ನು ತಾವು ಬಂದು ಪಾವನ ಮಾಡಿ, ಪಾವನ ಸೃಷ್ಟಿಯನ್ನು ರಚಿಸಿ, ಪತಿತ ಸೃಷ್ಟಿಯ ವಿನಾಶ ಮಾಡಿಸಿ ಎಂದು ನೀವು ಹಾಡುತ್ತೀರಿ. ಪತಿತ ಪಾವನ ತಂದೆಯು ಬ್ರಹ್ಮರವರ ಮೂಲಕ ಪಾವನ ಸೃಷ್ಟಿಯನ್ನು ರಚಿಸಿ ಪತಿತ ಸೃಷ್ಟಿಯನ್ನು ವಿನಾಶ ಮಾಡಿಸುತ್ತಾರೆ. ಈ ಮಾತುಗಳನ್ನು ಮತ್ಯಾರೂ ತಿಳಿದುಕೊಂಡಿಲ್ಲ. ಈಗ ನೀವು ಮಕ್ಕಳು ತಂದೆಯ ಜೊತೆ ಯೋಗವನ್ನಿಡುತ್ತೀರಿ. ಬಾಬಾರವರು ಹೇಗೆ ಮೈಲಿಗೆ ವಸ್ತ್ರವನ್ನು ಒಗೆಯುತ್ತಾರೆ ಈಗ ನೀವು ನೋಡುತ್ತಿದ್ದೀರಿ. ಕೆಲವು ವಸ್ತ್ರಗಳಂತೂ ಒಗೆಯುವಾಗ ಹರದೇ ಹೋಗುತ್ತದೆ. ಅಂದರೆ ಕೆಲವರು ಬಹಳ ಮೈಲಿಗೆ ಅಜಮೀಳರಂಥ ಪಾಪಾತ್ಮರಿದ್ದಾರೆ. ಅವರಿಗೆ ಧಾರಣೆಯಾಗುವುದೇ ಇಲ್ಲ. ಹಾಗೆಯೇ ಎಷ್ಟು ಒಳ್ಳೆಯ ಮಾತುಗಳನ್ನು ತಿಳಿಸುತ್ತಾರೆ. ಮಧುರ ಮುದ್ದಾದ ಮಕ್ಕಳೇ, ನಾನು ಅತಿ ಪ್ರಿಯ ತಂದೆಯನ್ನು ನೆನಪು ಮಾಡಿರಿ. ಪ್ರಿಯವಾದ ಸುಖಧಾಮವನ್ನೂ ನೆನಪು ಮಾಡಿರಿ. ಇದು ಸಹ ನಿಮಗೆ ಮಾತ್ರ ತಿಳಿದಿದೆ, ಪ್ರಪಂಚದಲ್ಲಿ ಯಾರಿಗೂ ಗೊತ್ತಿಲ್ಲ. ಈಗ ಇದು ಅತಿ ದುಃಖಧಾಮವಾಗಿದೆ. ಮನುಷ್ಯರು ತ್ರಾಹಿ ತ್ರಾಹಿ ಎನ್ನುತ್ತಿದ್ದಾರೆ. ಒಬ್ಬರು ಇನ್ನೊಬ್ಬರನ್ನು ಸಾಯಿಸುತ್ತಿರುತ್ತಾರೆ. ಭಗವಂತನೇ ರಕ್ಷಣೆ ಮಾಡಿ ಎಂದು ಹೇಳುತ್ತಾರೆ. ಈ ಶಬ್ದವು ಅವಶ್ಯವಾಗಿ ಮುಖದಿಂದ ಹೊರಡುತ್ತದೆ, ಏಕೆಂದರೆ ತಂದೆಯು ಮುಕ್ತಿದಾತನಾಗಿದ್ದಾರೆ. ನೀವು ತಿಳಿದುಕೊಂಡಿದ್ದೀರಿ, ತಂದೆಯು ಇಡೀ ವಿಶ್ವದ ಮಕ್ಕಳನ್ನು, ಅದರಲ್ಲಿಯೂ ವಿಶೇಷವಾಗಿ ನಿಮ್ಮನ್ನು ಸುಖಧಾಮದಲ್ಲಿ ಕರೆದುಕೊಂಡು ಹೋಗಲು ಬಂದಿದ್ದಾರೆ. ಈ ನಶೆಯು ನೀವು ಮಕ್ಕಳಲ್ಲಿ ನಂಬರ್ ವಾರ್ ಇದೆ. ಈ ವಿದ್ಯೆಯೂ ಕಡಿಮೆ ಇಲ್ಲ. ತಂದೆಯು ನೋಡಿ ಯಾರಿಗೆ ಓದಿಸುತ್ತಿದ್ದಾರೆ? ಅಜಮೀಳರಂಥ ಪಾಪಾತ್ಮರಿಗೆ ಓದಿಸಿ ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತಾರೆ. ತಮೋಪ್ರಧಾನರಂತೂ ಎಲ್ಲರೂ ಆಗಿದ್ದಾರೆ. ಅವರನ್ನು ಸತೋಪ್ರಧಾನ ಪ್ರಪಂಚದಲ್ಲಿ ಕರೆದುಕೊಂಡು ಹೋಗಬೇಕಾಗಿದೆ. ಆದ್ದರಿಂದಲೇ ಮಕ್ಕಳಿಗೆ ಪದೇ ಪದೇ ತಿಳಿಸುತ್ತಾರೆ, ಇಲ್ಲಿ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಿರಿ. ಇಲ್ಲಿ ನಿಮಗೆ ಗುರಿ ಧ್ಯೇಯವು ಬುದ್ಧಿಯಲ್ಲಿದೆ. ಈ ಪವಿತ್ರತೆಯ ಮ್ಯಾನರ್ಸನ್ನು ಮತ್ತೆ ಯಾರೂ ಕಲಿಸುವುದಿಲ್ಲ. ಸನ್ಯಾಸಿಗಳಾದರೂ ಮನೆ ಮಠವನ್ನು ಬಿಡಿಸುತ್ತಾರೆ. ಆದರೆ ಇಲ್ಲಿ ತಂದೆಯು ತಿಳಿಸುತ್ತಾರೆ, ನೀವು ಮನೆಯನ್ನು ಬಿಡುವಂತಿಲ್ಲ, ಈ ಹಳೆಯ ಪ್ರಪಂಚವನ್ನು ಬಿಡಬೇಕು, ಅರ್ಥಾತ್ ಮರೆಯಬೇಕು. ಅದು ಹದ್ದಿನ ಸನ್ಯಾಸ, ಇದು ಬೇಹದ್ದಿನ ಸನ್ಯಾಸವಾಗಿದೆ. ಆ ಸನ್ಯಾಸಿಗಳಿಗೂ ಎಷ್ಟೊಂದು ಮಾನ್ಯತೆ ಸಿಗುತ್ತದೆ. ಸಾಧು ಸಮಾಜದವರು ಸರ್ಕಾರಕ್ಕೂ ಮತ ಕೊಡುತ್ತಾರೆ. ಮುಂದೆ ಹೋದಂತೆ ಈ ಸನ್ಯಾಸಿ ಮೊದಲಾದವರು ನೀವು ಮಾತೆಯರ ಚರಣಗಳಿಗೆ ಬೀಳುವರು. ಮಾತೆಯರಿಲ್ಲದೆ ಅವರ ಉದ್ಧಾರವಾಗಲು ಸಾಧ್ಯವಿಲ್ಲ, ಏಕೆಂದರೆ ನೀವು ಜ್ಞಾನ ಕೊಡುತ್ತೀರಿ. ಉಳಿದಂತೆ ಚರಣಗಳಿಗೆ ಬೀಳುವ ಮಾತಿಲ್ಲ. ಹಾಂ, ಯಾರಾದರೂ ನಮಸ್ತೆ ಅಥವಾ ರಾಮ್ ರಾಮ್ ಎಂದು ಹೇಳಿದರೆ ಅವರಿಗೆ ಪ್ರತ್ಯುತ್ತರ ನೀಡಬೇಕಾಗುತ್ತದೆ. ತಂದೆಯು ಸಹ ಮಕ್ಕಳೇ ನಮಸ್ತೆ ಎಂದು ಹೇಳುತ್ತಾರಲ್ಲವೇ? ನಾನು ನೀವು ಮಕ್ಕಳನ್ನು ನನಗಿಂತಲೂ ಶ್ರೇಷ್ಠರನ್ನಾಗಿ ಮಾಡುತ್ತೇನೆ. ನಿಮ್ಮನ್ನು ಬ್ರಹ್ಮಾಂಡ ಹಾಗೂ ಸೃಷ್ಟಿ ಎರಡಕ್ಕೂ ಮಾಲೀಕರನ್ನಾಗಿ ಮಾಡುತ್ತೇನೆ. ಮತ್ತು ನಾನು ವಾನಪ್ರಸ್ಥದಲ್ಲಿ ಹೊರಟು ಹೋಗುತ್ತೇನೆ. ಆದರೆ ನೀವೀಗ ಶ್ರೀಮತದಂತೆ ನಡೆಯಬೇಕು. ಈ ಹಳೆಯ ಪ್ರಪಂಚದಿಂದ ಮುಖವನ್ನು ತಿರುಗಿಸಬೇಕು. ರಾಮ ರಾವಣ ಮತ್ತು ಸೀತೆಯ ಗೊಂಬೆಗಳು ಇರುತ್ತವೆಯಲ್ಲವೇ? ಸೀತೆಯು ರಾವಣನಿಗೆ ಬೆನ್ನು ತಿರುಗಿಸಿ ರಾಮನ ಕಡೆ ಮುಖ ಮಾಡುತ್ತಾಳೆ. ಇದನ್ನು ಗೊಂಬೆಗಳ ರೂಪದಲ್ಲಿ ತೋರಿಸಿದ್ದಾರೆ. ಹಾಗೆಯೇ ನರಕವನ್ನು ಕಾಲಿನಿಂದ ಒದೆಯುವ ಹಾಗೂ ಸ್ವರ್ಗವನ್ನು ಅಂಗೈಯಲ್ಲಿ ಹಿಡಿದಿರುವ ಕೃಷ್ಣನ ಚಿತ್ರವೂ ಇದೆ. ತಂದೆಯು ಬಹಳ ಚೆನ್ನಾಗಿ ತಿಳಿಸುತ್ತಾರೆ. ಆದರೆ ಇಂಥವರೊಂದಿಗೆ ವ್ಯಾಪಾರ ಮಾಡುವ ವ್ಯಾಪಾರಿಗಳೇ ವಿರಳ. ತಂದೆಗೆ ತಮ್ಮ ಹಳೆಯ ತನು ಮನ ಧನವನ್ನು ಕೊಟ್ಟು ಹೊಸದನ್ನು ಪಡೆಯಿರಿ. ಇದು ಬಹಳ ದೊಡ್ಡ ಇನ್ಸೂರೆನ್ಸ್ ಆಗಿದೆ. ನೀವೀಗ ಆತ್ಮನನ್ನು ಪವಿತ್ರ ಮಾಡಿಕೊಂಡರೆ ಶರೀರವೂ ಪವಿತ್ರವಾದುದು ಸಿಗುವುದು. ಇದರಿಂದ ನಂತರ ನೀವು ಸ್ವರ್ಗದ ರಾಜ್ಯಭಾರ ಮಾಡುತ್ತೀರಿ.
ಆದ್ದರಿಂದ ತಂದೆಗೆ ವ್ಯಾಪಾರಿ ಜಾದೂಗಾರನೆಂದು ತಿಳಿಯುತ್ತಾರೆ. ಪತಿತರನ್ನು ಪಾವನರನ್ನಾಗಿ ಮಾಡುವುದು ಇದು ಈಶ್ವರೀಯ ಜಾದು ಎಂದು ಹೇಳಬಹುದಲ್ಲವೇ? ನರಕವಾಸಿಗಳನ್ನು ಸ್ವರ್ಗವಾಸಿಗಳನ್ನಾಗಿ ಮಾಡಿರಿ ಎಂದು ಹೇಳುತ್ತೀರಿ. ಅಂದ ಮೇಲೆ ಈ ರೀತಿ ಮಾಡುವುದು ಬಹಳ ಒಳ್ಳೆಯ ಜಾದು ಆಗಿದೆ, ಇದರಲ್ಲಿ ಬಹಳ ಪ್ರಾಪ್ತಿ ಇದೆ. ಆದ್ದರಿಂದ ರಾಜರಿಗೂ ರಾಜರಾಗಿ ಫಾಲೋ ಮಾಡಿರಿ. ನಾನು ಕುಳಿತಿದ್ದೇನೆ ಎಂದು ತಂದೆಯು ಹೇಳುತ್ತಾರೆ. ಬ್ರಹ್ಮ ಅದರ್ ಕುಮಾರನಾಗಿದ್ದಾರೆ, ಮಮ್ಮಾರವರು ಕುಮಾರಿ ಕನ್ಯೆಯಾಗಿದ್ದಾರೆ, ಆದ್ದರಿಂದ ಅವರನ್ನು ಫಾಲೋ ಮಾಡಬೇಕು. ಆಸ್ತಿಯು ತಂದೆಯಿಂದಲೇ ಸಿಗುವುದು, ಆದ್ದರಿಂದ ನಾವು ಸಹೋದರ ಸಹೋದರಿಯರು ತಂದೆಯಿಂದ ಆಸ್ತಿಯನ್ನು ಪಡೆಯುತ್ತೇವೆಂದು ನೀವು ಹೇಳುತ್ತೀರಿ. ಲೌಕಿಕ ರೀತಿಯಿಂದ ನೋಡಿದಾಗ ಸಹೋದರಿಗೆ ಆಸ್ತಿ ಸಿಗುವುದಿಲ್ಲ, ಸಹೋದರನಿಗೆ ಸಿಗುತ್ತದೆ. ಇಲ್ಲಂತೂ ನಿಮ್ಮೆಲ್ಲರಿಗೂ ಸಿಗುವುದು, ಏಕೆಂದರೆ ನೀವೆಲ್ಲರೂ ಆತ್ಮರಾಗಿದ್ದೀರಲ್ಲವೇ? ನೀವೀಗ ನನ್ನ ಬಳಿ ಬರಬೇಕು ಎಂದು ತಂದೆಯು ಹೇಳುತ್ತಾರೆ. ತಂದೆಯ ಬಳಿ ಹೋದ ಮೇಲೆ ಸಹೋದರ ಸಹೋದರಿಯ ಸಂಬಂಧವೂ ಬಿಟ್ಟು ಹೋಗುವುದು, ಅಲ್ಲಿ ಕೇವಲ ತಂದೆಯ ಮಕ್ಕಳ ಸಂಬಂಧ ಇರುವುದು. ಆದ್ದರಿಂದ ನಾವೆಲ್ಲರೂ ಸಹೋದರರು ಎಂದು ಹೇಳುತ್ತೀರಿ. ಒಂದು ವೇಳೆ ಈಶ್ವರನಿಗೆ ಸರ್ವವ್ಯಾಪಿ ಎಂದು ಹೇಳಿದರೆ ವಿಶ್ವ ಪಿತೃತ್ವವಾಗುತ್ತದೆ, ಅಂದರೆ ಎಲ್ಲರೂ ಪರಮಾತ್ಮನೆಂದರ್ಥ. ನೋಡಿ, ಈ ಸರ್ವವ್ಯಾಪಿಯ ಜ್ಞಾನವು ಎಷ್ಟೊಂದು ನಷ್ಟವನ್ನುಂಟು ಮಾಡಿದೆ. ಈಗ ನೀವು ಮಕ್ಕಳ ಬಳಿ ತಂದೆಯ ನೆನಪಿದೆ, ತಂದೆಯನ್ನು ನೆನಪು ಮಾಡುವುದರಲ್ಲಿಯೇ ಹೆಚ್ಚು ಶ್ರಮವಿದೆ. ನಿಮಗೆ ಯಾರಾದರೂ ಯೋಗ ಮಾಡಿಸಬೇಕು ಎಂಬ ಆಧಾರವೂ ಇರಬಾರದು, ಏಕೆಂದರೆ ನಿಮಗೆ ಲಕ್ಷ್ಯವಂತೂ ಸಿಕ್ಕಿದೆ. ಇಲ್ಲಿ ಕೇವಲ ಮುರುಳಿಯನ್ನು ಓದಿ ತಿಳಿಸುತ್ತೀರಿ. ಯೋಗವು ಸದಾ ಇರುತ್ತದೆ, ಅಂದರೆ ಮುರುಳಿಯನ್ನು ಕೇಳಿದ ಮೇಲೆ ನಡೆಯುತ್ತಾ ತಿರುಗಾಡುತ್ತಾ ನೆನಪಿನಲ್ಲಿರಬಹುದು. ನಾವು ಯಾತ್ರೆಯಲ್ಲಿ ಹೋಗುತ್ತಿದ್ದೇವೆ, ಆದ್ದರಿಂದ ಎಷ್ಟು ಸಾಧ್ಯವೋ ಅಷ್ಟು ನೆನಪಿನಲ್ಲಿರಬೇಕು. 8 ಗಂಟೆಗಳು ನಿಮ್ಮ ಸೇವೆಯನ್ನೇ ಮಾಡಿಕೊಳ್ಳಿರಿ, ಅನುಮತಿ ಇದೆ. ಉಳಿದ ಸಮಯವನ್ನು ನೆನಪಿನ ಯಾತ್ರೆಯಲ್ಲಿ ಕೊಡಬೇಕು. ಮೂಲ ಮಾತು ಪವಿತ್ರತೆಯದಾಗಿದೆ. ನೀವು ತಿಳಿದುಕೊಂಡಿದ್ದೀರಿ, ಇದು ಮುಳ್ಳುಗಳ ಕಾಡಾಗಿದೆ. ಒಬ್ಬರು ಇನ್ನೊಬ್ಬರಿಗೆ ಮುಳ್ಳು ಚುಚ್ಚುತ್ತಿರುತ್ತಾರೆ. ತಂದೆಯು ಹೇಳುತ್ತಾರೆ, ಮಕ್ಕಳೇ, ಶ್ರೀಮತದಂತೆ ನಡೆಯಿರಿ. ಮುರುಳಿ ನುಡಿಸುವಾಗ ಶಿವತಂದೆಯು ಮಾತನಾಡುತ್ತಾರೆ, ಬ್ರಹ್ಮ ತಂದೆಯೂ ಮಾತನಾಡುತ್ತಾರೆ. ಆದರೆ ಶಿವತಂದೆ ನಮಗೆ ಓದಿಸುತ್ತಾರೆ ಎಂಬುದು ನಿಮಗೆ ತಿಳಿದಿದೆ. ನೀವು ವಿದ್ಯಾರ್ಥಿಗಳಾಗಿದ್ದೀರಿ. ಶಿವತಂದೆಯು ನಮಗೆ ತಂದೆಯೂ ಆಗಿದ್ದಾರೆ, ಶಿಕ್ಷಕ ಸದ್ಗುರುವೂ ಆಗಿದ್ದಾರೆ. ನಾನು ನಿಮ್ಮನ್ನು ಮನೆಗೆ ಕರೆದುಕೊಂಡು ಹೋಗುತ್ತೇನೆ ಎಂದು ಗ್ಯಾರಂಟಿ ನೀಡುತ್ತಾರೆ. ಈ ಗ್ಯಾರಂಟಿಯನ್ನು ಮತ್ಯಾರೂ ಕೊಡಲು ಸಾಧ್ಯವಿಲ್ಲ. ತಂದೆಯು ಸುಖವನ್ನು ಕೊಡುವಂತಹ ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೆ. ಆ ತಂದೆಯನ್ನು ಯಾರೂ ತಿಳಿದುಕೊಂಡಿಲ್ಲ. ಒಂದು ವೇಳೆ ತಂದೆಯನ್ನು ಅರಿತುಕೊಂಡರೆ ತಂದೆಯ ಆಸ್ತಿಯನ್ನೂ ಅರಿತುಕೊಳ್ಳುವರು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳು ಮಾಡುವ ಸವಿ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ: ಮೊದಲನೆಯದು, ಗುರಿ ಧ್ಯೇಯವನ್ನು ಸದಾ ಮುಂದಿಟ್ಟುಕೊಂಡು ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು. ಸತೋಪ್ರಧಾನ ಪ್ರಪಂಚದಲ್ಲಿ ಹೋಗಲು ಪವಿತ್ರತೆಯ ನಡವಳಿಕೆಯನ್ನು ಧಾರಣೆ ಮಾಡಿಕೊಳ್ಳಬೇಕು. ಬುದ್ಧಿಯಿಂದ ಬೇಹದ್ದಿನ ಸನ್ಯಾಸ ಮಾಡಬೇಕು. ಎರಡನೆಯದು, ಅತಿ ಪ್ರಿಯವಾದ ತಂದೆಯನ್ನು ಹಾಗೂ ತಮ್ಮ ಸುಖಧಾಮವನ್ನು ನೆನಪು ಮಾಡಬೇಕು. ಈ ದುಃಖಧಾಮದಿಂದ ಬುದ್ಧಿಯೋಗವನ್ನು ತೆಗೆದುಹಾಕಬೇಕು. ವರದಾನ: ಒಬ್ಬ ತಂದೆಯೊಂದಿಗೆ ಸಂಬಂಧವನ್ನಿಟ್ಟು ಸರ್ವರ ಸಹಯೋಗವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸತ್ಯಯೋಗಿ ಅಥವಾ ಸಹಯೋಗಿಯಾಗಿರಿ. ವಿಶ್ಲೇಷಣೆ: ಯಾರೆಷ್ಟು ಯೋಗಿಯಾಗಿರುತ್ತಾರೆಯೋ ಅವರಿಗಷ್ಟೇ ಸಹಯೋಗವು ಅವಶ್ಯವಾಗಿ ಪ್ರಾಪ್ತಿಯಾಗುವುದು. ಯೋಗ ಸಂಬಂಧ ಅಥವಾ ಸ್ನೇಹದ ಬೀಜದೊಂದಿಗೆ ಇರುವ ಕಾರಣ ಅದರ ರಿಟರ್ನಲ್ಲಿ ಸರ್ವರ ಸಹಯೋಗವೂ ಪ್ರಾಪ್ತಿಯಾಗುವುದು. ಅಂದಾಗ ಬೀಜದೊಂದಿಗೆ ಸಂಬಂಧ ನೀಡುವವರು ಬೀಜಕ್ಕೆ ಸ್ನೇಹದ ಜಲವನ್ನು ನೀಡುವವರು.
ಸರ್ವಾತ್ಮರ ಮೂಲಕ ಸಹಯೋಗವೆಂಬ ಫಲವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ. ಏಕೆಂದರೆ ಬೀಜದೊಂದಿಗೆ ಸಂಬಂಧವಿರುವ ಕಾರಣ ಇಡೀ ವೃಕ್ಷದ ಜೊತೆ ಸಂಬಂಧವಾಗಿ ಬಿಡುತ್ತದೆ. ಶ್ಲೋಗನ್: ಹಳೆಯ ಸಂಸ್ಕಾರಗಳನ್ನು ನನ್ನದೆಂದು ಹೇಳುವುದು, ಅರ್ಥಾತ್ ಪುರುಷಾರ್ಥವನ್ನು ಸಡಿಲಗೊಳಿಸುವುದು. ಓಂ ಶಾಂತಿ.